ಹಲೋ ನಮಸ್ಕಾರ, ಸಿದ್ದು ಲೆಕ್ಕ 2024 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಕ್ಕಿದ್ದಾರೆ. ಸಹಜವಾಗಿ ಬಜೆಟ್ ಸಂದರ್ಭದಲ್ಲಿ ನಿರೀಕ್ಷೆಗಳು ಗರಿಗೆದರುತ್ತೆ, ಏನು ಸಿಗತ್ತೆ ಅನ್ನುವಂಥ ಕುತೂಹಲ ಮನೆ ಮಾಡುತ್ತೆ. ಸದ್ಯ ರಾಜ್ಯದ ಪರಿಸ್ಥಿತಿನೂ ಕೂಡ ಹಾಗೇ ಇದೆ. ಕಾರಣ, ಕಳೆದ ಬಾರಿ ಜುಲೈ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಿದಂಥ ಬಜೆಟ್ಟಿಗೂ ಈ ಬಜೆಟ್ಟಿಗೂ ವ್ಯತ್ಯಾಸ ಇದೆ. ಇದು ಅವರು ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಮಂಡಿಸ್ತಾ ಇರುವ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಆಗಿರೋದ್ರಿಂದ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಫೋಕಸ್ ಮಾಡುವಂಥ ಕ್ಷೇತ್ರಗಳು ಯಾವುದು, ಗ್ಯಾರಂಟಿ ಹೊರತುಪಡಿಸಿ ಬೇರೆ ಯಾವ ಅಭಿವೃದ್ಧಿ ಕೆಲಸಗಳಿಗೆ ಅವರು ಆದ್ಯತೆಯನ್ನು ಕೊಡ್ತಾರೆ, ಆದ್ಯತೆಯನ್ನು ಕೊಡುವಂಥ ಹಂತದಲ್ಲಿ ರಾಜ್ಯದ ಬೊಕ್ಕಸ ಇದೆಯಾ, ಅವರೇ ಹೇಳಿರೋ ಪ್ರಕಾರ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಪಾಲು ಸರಿಯಾಗಿ ಬರ್ತಾ ಇಲ್ಲ, ಟ್ಯಾಕ್ಸ್ ಕಲೆಕ್ಷನ್ನು ಅಂತ ಬಂದರೆ ನಾವು ಮ್ಯಾಕ್ಸಿಮಮ್ ರೀಚ್ ಆಗಿದ್ದೀವಿ ರಾಜ್ಯದಲ್ಲಿ, ಅದು ಅಬಕಾರಿಯಿಂದ ಹಿಡಿದು ಸ್ಟ್ಯಾಂಪ್ ನೋಂದಣಿ ಮತ್ತು ಮುದ್ರಾಂಕದವರೆಗೂ ಕೂಡ ನಾವು ಮ್ಯಾಕ್ಸಿಮಮ್ ರೀಚ್ ಆಗಿದ್ದೀವಿ. ಸೊ ಏನು ಮಾಡ್ತಾರೆ, ಹೊಸದಾಗಿ ಆದಾಯವನ್ನು ಸೃಷ್ಟಿಸೋದಕ್ಕೆ, ಬೊಕ್ಕಸವನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಅಥವಾ ಭರ್ತಿ ಮಾಡಿಕೊಳ್ಳೋದಕ್ಕೆ ಮತ್ತು ಆ ದುಡ್ಡನ್ನು ರಾಜ್ಯದ ಅಭಿವೃದ್ಧಿಗೆ ವಿನಿಯೋಗ ಮಾಡೋದಕ್ಕೆ, ಮುಂದಿನ ಆರ್ಥಿಕ ವರ್ಷ ರಾಜ್ಯ ಹೇಗಿರಬೇಕು ಅನ್ನೋದನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸೈಡ್ ಮಾಡ್ತಾರೆ ಅಥವಾ ಅದನ್ನು ಘೋಷಣೆ ಮಾಡ್ತಾರೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ತಜ್ಞರು ವಿಶ್ಲೇಷಕರು ಕೂಡ ಜಾಯ್ನ್ ಆಗಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಬಜೆಟ್ ಮಂಡನೆಯಲ್ಲೂ ಇತಿಹಾಸ ಸೃಷ್ಟಿಸಲಿದ್ದಾರೆ ಸಿಎಂ. 15ನೇ ಬಾರಿ ರಾಜ್ಯದ ಜನರಿಗೆ ಆಯವ್ಯಯ ಲೆಕ್ಕ ನೀಡಲಿರೋ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸಿಎಂ ಹೆಸರಿಗೆ. ಕಳೆದ ಬಾರಿ ಮಂಡಿಸಿದ್ದು 3.27 ಲಕ್ಷ ಕೋಟಿಯ ಬಜೆಟ್. ಈ ಬಾರಿ ಬಜೆಟ್ ಗಾತ್ರ 3.80 ಲಕ್ಷ ಕೋಟಿಗೆ ಹಿಗ್ಗೋ ಸಾಧ್ಯತೆ. ಬಜೆಟ್ನ ಹೆಚ್ಚು ಪಾಲು ಗ್ಯಾರಂಟಿಗೆ ಸೀಮಿತವಾಗೋದು ನಿಶ್ಚಿತ. ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್, ಇಲಾಖೆಗಳಿಗೆ ಹೆಚ್ಚುವರಿ ಅನುದಾನ ಸಿಗೋದು ಡೌಟ್, ಸಾಲದ ಮೊತ್ತವು 1 ಲಕ್ಷ ಕೋಟಿ ದಾಟೋ ಸಾಧ್ಯತೆ. ಬ್ರ್ಯಾಂಡ್ ಬೆಂಗಳೂರಿಗೆ 45,000 ಕೋಟಿ, ನಮ್ಮ ಮೆಟ್ರೋಗೆ 30,000 ಕೋಟಿ. ಈ ಬಾರಿಯ ಬಜೆಟ್ನಲ್ಲಿ ತುರ್ತು ಪ್ರಸ್ತಾಪಗಳಿಗಷ್ಟೇ ಅವಕಾಶ ನೀಡೋ ಲೆಕ್ಕಾಚಾರ. ಮೇಕೆದಾಟು, ಎತ್ತಿನಹೊಳೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ಅನುದಾನ, ಪೌರ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತರ ಗೌರವಧನವು ಹೆಚ್ಚಳ ಸಾಧ್ಯತೆ. ರೈತರು ಕಾರ್ಮಿಕರು ಸೇರಿ ಎಲ್ಲ ವರ್ಗದವರನ್ನ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯ ಬಜೆಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.